ಶಾಲಾ ಪ್ರವಾಸದಲ್ಲೂ ಹಿಂದಿಗೆ ಹೆಚ್ಚಿನ ಆದ್ಯತೆ ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳು ಮಾತ್ರ ಪ್ರವಾಸಕ್ಕಾಯಿತು ಶಿಕ್ಷಣ ಇಲಾಖೆ ಸುತ್ತೋಲೆಗೆ ಕನ್ನಡ ಸಂಘಟನೆಗಳ ಆಕ್ರೋಶ ಒಂದು ಭಾರತ ಶ್ರೇಷ್ಠ ಭಾರತ ಕಾರ್ಯಕ್ರಮದಡಿ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಶಿಕ್ಷಣ ಇಲಾಖೆ ಈ ಪ್ರವಾಸಕ್ಕೆ ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡುತ್ತಾ ಇದೆ ಅಂತ ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದು ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ಕನ್ನಡಿಗರಿಗೆ ಭಾರಿ ಅನ್ಯಾಯ ಆಗಿದೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರೌಢಶಾಲೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಹೊರ ರಾಜ್ಯ ಪ್ರವಾಸ ಆದರೆ ಹಿಂದಿ ಮಾತನಾಡೋದಕ್ಕೆ ಬರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವಾಸ ಭಾಗ್ಯಾನ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಶಿಕ್ಷಣ ಇಲಾಖೆಯ ನಡೆ ಶಿಕ್ಷಣ ಇಲಾಖೆ ಧೋರಣೆಗೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇವೆ ಕನ್ನಡ ಬರುವ ವಿದ್ಯಾರ್ಥಿಗಳು ಹಾಗಿದ್ರೆ ಎಲ್ಲಿಗೆ ಹೋಗಬೇಕು ಅಂತ ಕನ್ನಡ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಕನ್ನಡ ಪ್ರಾಧಿಕಾರ ಕೂಡ ಶಿಕ್ಷಣ ಇಲಾಖೆಯ ನಡೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಒಂದು ಭಾರತ ಶ್ರೇಷ್ಠ ಭಾರತ ಕಾರ್ಯಕ್ರಮದಡಿ ಪ್ರೌಢಶಾಲೆ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಹೊರ ರಾಜ್ಯ ಪ್ರವಾಸವಿತ್ತು ಪ್ರವಾಸಕ್ಕೆ ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಎನ್ನುವ ಶಿಕ್ಷಣ ಇಲಾಖೆಯ ಸುತ್ತೋಲೆ ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿರುವುದು ಉತ್ತರಾಖಂಡ ಪ್ರವಾಸಕ್ಕೆ ಸುತ್ತೋಲೆ ಹೊರಡಿಸಿದ ಶಿಕ್ಷಣ ಇಲಾಖೆ ಒಟ್ಟು 50 ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದೊಯ್ಯೋದಕ್ಕೆ ಸಿದ್ಧತೆಯಾಗಿದ್ದು ಇದರಲ್ಲಿ ಕನ್ನಡ ವಿರೋಧಿ ಕ್ರಮ ಯಾಕೆ ಅಂತ ಸಂಘಟನೆಗಳು ಪ್ರಶ್ನಿಸುತ್ತಾ ಇವೆ ಕನ್ನಡ ಪ್ರಭಾ ಕೂಡ ಈ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿದೆ ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಕನ್ನಡ ಪ್ರಾಧಿಕಾರ ನಿರ್ಧರಿಸಿದೆ ಪ್ರೌಢಶಾಲೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವಂತಹ ಹೊರರಾಜ್ಯ ಪ್ರವಾಸ ಇದು ಉತ್ತರಾಖಂಡ ಪ್ರವಾಸ ಒಂದು ಭಾರತ ಶ್ರೇಷ್ಠ ಭಾರತ ಕಾರ್ಯಕ್ರಮದಡಿ ಪ್ರವಾಸ ಈ ಪ್ರವಾಸಕ್ಕೆ ಒಟ್ಟು 50 ವಿದ್ಯಾರ್ಥಿಗಳನ್ನು ಕರೆದೊಯ್ಯೋದಕ್ಕೆ ಸಿದ್ಧತೆಯಾಗಿದ್ದು ಶಿಕ್ಷಣ ಇಲಾಖೆಯ ಸುತ್ತೋಲೆ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಶಾಲಾ ಪ್ರವಾಸದಲ್ಲೂ ಕೂಡ ಹಿಂದಿಗೆ ಆದ್ಯತೆ ಕೊಡ್ತಾ ಇದೆಯಾ ಶಿಕ್ಷಣ ಇಲಾಖೆ ಈ ಬಗ್ಗೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಟಿ ಎಸ್ ನಾಗಾಭರಣ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಒಂದು ಭಾರತ ಶ್ರೇಷ್ಠ ಭಾರತ ಈ ಕಾರ್ಯಕ್ರಮದಡಿ ಏನು ಪ್ರವಾಸ ಕೊರಟಿದ್ದಾರೆ ಅವರಿಗೆ ಹಿಂದಿ ಬೇಕೇ ಬೇಕಂತ ಸರ್ ಸುತ್ತೋಲೆ ಹಾಗೆ ಇದೆಯಾ ತಮಗೇನು ಮಾಹಿತಿ ಸಿಗ್ತಿದೆ ಸರ್ ನಮಗೆ ಆ ಸುತ್ತೋಲೆ ಸಿಕ್ಕಿಲ್ಲ ಓಕೆ ಕೇಂದ್ರ ಸರ್ಕಾರದಿಂದ ಸುತ್ತೋಲೆ ಏನು ಬಂದಿದೆ ಅಂತ ಸಿಕ್ಕಿಲ್ಲ ಆದರೆ ಅಂದ್ರೆ ಈಗ ಶಿಕ್ಷಣ ಇಲಾಖೆ ಆ ರೀತಿ ಸುತ್ತೋಲೆಯನ್ನ ಕೊಟ್ಟಿದ್ಯಾ ಸರ್ ಈಗ ತಾವು ಯಾವ ರೀತಿಯಲ್ಲಿ ಪತ್ರ ಬರ್ದಿದ್ರಿ ಈಗ ಅದ್ರ ಬಗ್ಗೆ ನಾನು ಆ ಪತ್ರ ಕಳಿಸಿದ್ದೇನೆ ಇವರಿಗೆ ಈಗಾಗಲೇ ಏನ್ ಪತ್ರ ಬರ್ದಿದ್ದೇನೆ ಅಂತ ಓಕೆ ಆ ಪತ್ರಕ್ಕೆ ಸಂಬಂಧಪಟ್ಟಾಗ ಆರ್ಡರ್ ಕಾಪಿನೂ ಹುಡುಕ್ತಾ ಇದ್ದೇನೆ ಅದು ಸಿಗಲಿ ಅಂತ ಓಕೆ ಬಟ್ ಏನೇ ಆಗ್ಲಿ ಏಕ ಭಾರತ್ ಶ್ರೇಷ್ಠ ಭಾರತ್ ಯಾವಾಗ ಆಗತ್ತೆ ಏಕ ಭಾರತ್ ಶ್ರೇಷ್ಠ ಭಾರತ್ ಯಾವಾಗ ಆಗತ್ತೆ ಎಲ್ಲರೂ ಒಟ್ಟಾಗಿ ಸಾಗಬೇಕಾಗತ್ತೆ ನಿಜಕ್ಕೂ ಕೂಡ ಅದರಿಂದ ಒಟ್ಟಾಗಿ ಎಲ್ಲ ಭಾಷೆಗಳಿಗೆ ಸಮಾನ ಅವಕಾಶ ಸಿಕ್ಕಾಗ ಮಾತ್ರ ಶ್ರೇಷ್ಠ ಭಾರತ ಆಗುತ್ತೆ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಅದನ್ನೇ ಹೇಳುತ್ತೆ ಆದ್ರೆ ಇಲ್ಲಿ ಪ್ರಾಕ್ಟೀಸ್ ಅಲ್ಲಿ ಅದಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಅಷ್ಟೇ ನಮ್ಗೆ ಈಗ ಗೊಂದಲಗಳು ಉಂಟಾಗುತ್ತೆ ಕೇಳ್ಬರ್ತೀವಿ ಸರ್ ಇವತ್ತೀಗ ನೀವು ತಾವು ಪತ್ರ ಬರೆದ್ಮೇಲೆ ತಮ್ಮನೇನ್ ಕರೆಯಲಾಗಿದೆಯಾ ಏನ್ ಸ್ಪಂದನೆ ಸಿಗ್ತಾ ಇದೆ ಇಲ್ಲ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ನಾನು ಅವ್ರ ಜೊತೆ ಮಾತುಕತೆ ಆಡಿ ಮುಂದಿನ ದಿನ ಇದನ್ನ ನಡೆಯನ್ನ ಸೂಚಿಸ್ತೇನೆ ಅಂದ್ರೆ ಈಗ ಶಿಕ್ಷಣ ಇಲಾಖೆಯೊಂದಿಗೆ ತಾವು ಮಾತುಕತೆಗೆ ಮುಂದಾಗ್ತಾ ಇದ್ರೆ ಸರ್ ಯಾರಿಂದ ತಮ್ಗೆ ಸ್ಪಂದನೆ ಸಿಗ್ತಿದೆ ಇದು ಸಿಕ್ತದೆ ಮಾತಾಡ್ತಾರೆ ಇವತ್ತಿದೆಯಾ ಸರ್ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದೆ ಅಂದ್ರೆ ಇದು ಸಾಲ್ವ್ ಆಗತ್ತೆ ಅಂತೀರಿ ಖಂಡಿತ ಆಗ್ಬೇಕು ಇದು ಒಳ್ಳೆ ಸರಿ ಅಲ್ಲ ನಿಜಕ್ಕೂ ಕರ್ನಾಟಕ ಸಾರ್ವಭೌಮ ಅಂತ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಅಂದ ಮೇಲೆ ಆ ಸಾರ್ವಭೌಮ ಯಾವುದೇ ಬಂದಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಲೇ ಅಲ್ಲ ಮತ್ ಪ್ರವಾಸಕ್ಕೂ ಹಿಂದಿಗೂ ಏನ್ ಸಂಬಂಧ ಸರ್ ಅದೇ ಆಶ್ಚರ್ಯ ಆಗಿದ್ ನಮ್ಗೆಲ್ಲ ಅವರಿಗೆ
ಯಾರ ಹೊರಟಿದಾರ ಅವರು ಯಾವ ರೀತಿಯ ಉತ್ಸ ಮನೋಭಾವ ಅಂತ ನಾವು ಗುರುತಿಸಬೇಕಾಗಿದೆ. ಎಸ್ ಎಸ್ ಸರ್, ಬಹುಶಃ ಇದು ಸಾಲ್ವ್ ಆಗಲೇಬೇಕು, ಸಾಲ್ವ್ ಮಾಡಿ ಅಂತ ನಾವು ಕೂಡ ಕೋರ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಾಗಭರಣ ಸರ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇವತ್ತು ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನುವಂಥ ಭರವಸೆ ಸಿಗ್ತಾ ಇರುವಂಥದ್ದು. ಮತ್ತೆ ಇಂತಹ ಪ್ರಕರಣಗಳಾಗದೇ ಇರಲಿ ಅನ್ನೋದು ಕನ್ನಡಿಗರ ಕಳಕಳಿ. ಇವಿಷ್ಟು ಈ ಕ್ಷಣದ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಈಗ ಪ್ರಸಾರವಾಗುತ್ತೆ ವಿಶೇಷ ಕಾರ್ಯಕ್ರಮ ಮೋದಿ ಅಗ್ನಿಪಥ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.